ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ಅತಿ ದೊಡ್ಡ ಸರ್ಕಾರಿ ಆಸ್ಪತ್ರೆ ಈಗ ಅವ್ಯವಸ್ಥೆಗಳ ಆಗರವಾಗಿದೆ ಯಾವುದು ಆಸ್ಪತ್ರೆ ಅಲ್ಲಿರುವಂತಹ ಸಮಸ್ಯೆ ಆದರೂ ಏನು ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ ವಿಕ್ಟೋರಿಯಾ ಆಸ್ಪತ್ರೆಗೆ ರೋಗ ವಾಸಿ ಆಗುತ್ತೆ ಅಂತ ಬಂದ್ರೆ ಖಂಡಿತವಾಗ್ಲೂ ವಾಸಿ ಆಗಲ್ಲ ರೋಗ ಬರುತ್ತೆ ಅನ್ನೋ ತರದ ಆಕ್ರೋಶವನ್ನ ಇಲ್ಲಿನ ಜನ ವ್ಯಕ್ತಪಡಿಸ್ತಾ ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿಲ್ಲ ಅಷ್ಟರ ಮಟ್ಟಿಗೆ ಗಬ್ಬೆದ್ದು ನಾರ್ತಾ ಇದೆ ಅನ್ನೋ ತರದ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಾರೆ ಯಾವ ರೀತಿಯಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದ ಪರಿಸ್ಥಿತಿ ಅನ್ನುವಂಥದ್ದನ್ನು ರಿಯಾಲಿಟಿ ಚೆಕ್ ಮೂಲ ಮೂಲಕ ತೋರಿಸ್ತೀವಿ ಬನ್ನಿ ನೋಡ್ಕೊಂಬರ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯ ಅವ್ಯವಸ್ಥೆಯ ಕಹಾನಿ ಆಸ್ಪತ್ರೆಯ ಸ್ವಚ್ಛತೆಗೆ ಬೇಕಿದೆ ಮೇಜರ್ ಸರ್ಜರಿ ಇದು ಬೆಂಗಳೂರಿನ ದೊಡ್ಡ ಆಸ್ಪತ್ರೆಯಾದ ವಿಕ್ಟೋರಿಯಾ ಆಸ್ಪತ್ರೆ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಆಸ್ಪತ್ರೆಗೆ ಪಬ್ಲಿಕ್ಸ್ ಬರ್ತಾರೆ ಆದರೆ ಈ ಆಸ್ಪತ್ರೆಯ ಆವರಣವನ್ನು ನೋಡಿದ್ರೆ ರೋಗವನ್ನ ವಾಸಿ ಮಾಡೋದಕ್ಕಿಂತ ಹೆಚ್ಚಾಗಿ ರೋಗ ತರುವಂತಿದೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಈ ಆಸ್ಪತ್ರೆಗೆ ವಿಸಿಟ್ ಮಾಡ್ತಾರೆ ಇದೇ ಆವರಣದಲ್ಲಿ ವಾಣಿ ವಿಲಾಸ್ ಆಸ್ಪತ್ರೆ ಸಹ ಇದೆ ಆದರೆ ಸ್ವಚ್ಛತೆಯಂತೂ ಮರಿಚಿಕೆಯಾಗಿದೆ ಬೆಂಗಳೂರಿನ ರಸ್ತೆಗಳಾದ್ರೂ ಕ್ಲೀನ್ ಇರುತ್ತೆ ಆದರೆ ವಿಕ್ಟೋರಿಯಾ ಆಸ್ಪತ್ರೆ ಅಂತೂ ಗಬ್ಬೆದ್ನಾರ್ಥ ಇದೆ ಈ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಶುಚಿತ್ವ ಇಲ್ಲ ಸರ್ ಅಲ್ಲಿ ಜನ ಸಿಕ್ಕಾಪಟ್ಟೆ ಬರ್ತಾರಲ್ವ ಮೀನು ಫಾನ್ಪರಾಗೂ ಇಲ್ಲಿ ಚಿಕ್ಕ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಮಾಡ್ತಾರೆ ಬಟ್ ಅವರೆಲ್ಲ ಏನು ಗುಟ್ಕ ಎಲ್ಲ ತಗೊಬಂದು ಇಲ್ಲಿ ಉಯ್ಯೋದು ಇವೆಲ್ಲ ಕುತ್ಕೊಳ್ಳೋಕೆ ಜಾಗ ಇಲ್ಲ ಸರಿಯಾಗಿ ಚರಂಡಿ ನೀರೆಲ್ಲ ಅರಿತಾ ಇದೆ ಪ್ರಾಬ್ಲಮ್ ಇದೆ ಸರ್ ಸೊಳ್ಳೆಗಳು ಇದೆ ಸರ್ ಸೊಳ್ಳೆಗಳಿಂದ ಈಗ ಡೆಂಗ್ಯೂ ಜಾಸ್ತಿ ಇದೆ ಅದಕ್ಕೆ ಹಚ್ಚಿ ಇನ್ನೂ ಪೇಶೆಂಟ್ಗಳು ಹೆಚ್ಚಾಗೋ ಸಾಧ್ಯತೆ ಇದೆ ಆಸ್ಪತ್ರೆಯ ಆವರಣವೇ ಡೆಂಗಿ ಹಾಟ್ಸ್ಪಾಟ್ ಸೊಳ್ಳೆ ಕಚ್ಚುತ್ತೆ ವಾಸನೆ ಬರುತ್ತೆ ಎಣ್ಣೆ ಪ್ಯಾಕೆಟು ಧಮ್ಮು ಗುಟ್ಕಾ ಸಿಗರೇಟು ಎಲ್ಲವೂ ಸಿಗುತ್ತೆ ಆವರಣದಲ್ಲಿ ಕೂರೋದಕ್ಕೆ ಆಸನಗಳೇ ಇಲ್ಲ ಕೊಳಕು ಸ್ಥಳದಲ್ಲಿಯೇ ಕೂತು ಊಟ ಮಾಡಬೇಕು ಡ್ರೈನೇಜ್ ನೀರು ಆವರಣ ರಸ್ತೆಯಲ್ಲಿಯೇ ಹರಿಯುತ್ತೆ ಆಸ್ಪತ್ರೆಯ ಒಳಭಾಗದಲ್ಲಿ ಸೂಕ್ತ ನಿರ್ವಹಣೆ ಇಲ್ಲ ಮಲ್ಗೋದಕ್ಕೆ ವ್ಯವಸ್ಥೆ ಇಲ್ಲ ಅಂಥೇಳಿ ಜನರು ಅಳಲನ ತೋಡ್ಕೊಂಡಿದ್ದಾರೆ ಹೌದು ಡೆಂಗ್ಯೂ ನಿವಾರಣೆಗೆ ಆ ಕ್ರಮ ಈ ಕ್ರಮ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದೇ ಬಂತು ಆದರೆ ವಿಕ್ಟೋರಿಯಾ ಆವರಣದಲ್ಲಿಯೇ ಎಲ್ಲಂದ್ರಲ್ಲೇ ನೀರು ನಿಂತು ಸೊಳ್ಳೆಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿದೆ ಗಲೀಜಿದೆ ಅಲ್ಲಲ್ಲೇ ನೀಟ್ನೆಸ್ ಇಲ್ಲ ತುಂಬಾ ಗಲೀಜಿದೆ ಉಗಿಯೋದು ಅಲ್ಲಲ್ಲೇ ಉಗಿಯೋದು ನಾವು ಕುತ್ಕೊಳ್ಳೋಕೆ ಏನು ಜಾಗ ಇರೋಲ್ಲ ಅದ್ರ ಮೇಲೆ ಕುತ್ಕೋಬೇಕು ಅದ್ರ ಮೇಲೆ ಓಡಾಡಬೇಕು ಸೊಳ್ಳೆಗಳು ಬೇಕಾದ್ರೆ ಸಾಯಂಕಾಲ ಆದ್ರೆ ಸೊಳ್ಳೆಗಳು ಬರುತ್ತೆ ಏನು ಮಾಡೋದು ಇನ್ನು ನಾವು ಒಳಗಡೆ ಬಿಡಲ್ಲ ತಿರ್ಗಿ ಆಚೆ ಕೂತ್ಕೊಂಡ್ರೆ ನಾವು ಈ ಗಲೀಜ್ ಮೇಲೆ ಕೂತ್ಕೋಬೇಕು ಇಲ್ಲ ಇಷ್ಟೇ ಇರೋದು ವ್ಯವಸ್ಥೆ ಅದರಲ್ಲಿ ತುಂಬಾ ಜನ ಜಾಸ್ತಿ ಇದ್ದಾರೆ ಇಲ್ಲಿ ಊಟ ಮಾಡ್ಬೇಕಾದ್ರೆ ಈ ಗಲೀಜಲ್ಲೇ ಕುತ್ಕೊಂಡು ಊಟ ಮಾಡಬೇಕು ಊಟ ಮಾಡೋಕ್ಕೂ ಜಾಗ ಇಲ್ಲ ಇಲ್ಲ ಎಷ್ಟು ಜನ ನೋಡಿ ನೋಡಿ ನಾವೇ ಸಾಕಾಗಿದ್ದೀವಿ ಅಂತಾರೆ ಯಾರಿಗಂತ ಹೇಳಕ್ ನಾವು ಬಂದ್ರೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಸಲ್ಲ ಕಸ ಮಾತ್ರ ಓಡ್ಕೊಂಡು ಹೋಯ್ತಾರೆ ಅಷ್ಟೇ ನೋಡಿದ್ರಲ್ಲ ನೂರೆಂಟು ಬಾರಿ ಮನವಿ ಮಾಡಿದ್ರು ನೋ ರೆಸ್ಪಾನ್ಸ್ ನಮ್ಮ ಸಮಸ್ಯೆಯನ್ನು ಯಾರಿಗೂ ಹೇಳೋದು ಅನ್ನೋದೇ ಗೊತ್ತಾಗ್ತಿಲ್ಲ ಇನ್ನಾದರೂ ಆಸ್ಪತ್ರೆ ವಿಕ್ಟೋರಿಯಾದ ಸ್ವಚ್ಛತೆಯನ್ನು ಕಾಪಾಡುವ ಕೆಲಸ ಆಗಬೇಕಿದೆ ಇದು ವಿಕ್ಟೋರಿಯಾ ಆಸ್ಪತ್ರೆಯ ಪರಿಸ್ಥಿತಿ ಯಾವುದೇ ರೀತಿಯಾಗಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿಲ್ಲ ಡೆಂಗ್ಯೂ ಬಗ್ಗೆ ಮಾತನಾಡ್ತಾರೆ ಆರೋಗ್ಯ ಸಚಿವರು ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತಾರೆ ಆದರೆ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಸೊಳ್ಳೆಗಳ ಸಾಮ್ರಾಜ್ಯನೇ ಇದೆ ಡೆಂಗ್ಯೂಗೆ ಆಹ್ವಾನ ಕೊಡೋದಕ್ಕೆ ಇಲ್ಲಿ ಉಚಿತವಾಗಿ ಸೊಳ್ಳೆಗಳು ಸಿಗ್ತವೆ ಅನ್ನೋ ಥರದ ಮಟ್ಟಿಗೆ ಇಲ್ಲಿ ಸನ್ನಿವೇಶ ಕ್ರಿಯೇಟ್ ಆಗಿರುವಂಥದ್ದು ಯಾವುದೇ ರೀತಿಯಾಗಿ ಸ್ವಚ್ಛತೆಯ ವಿಚಾರಕ್ಕೆ ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನಾದರೂ ಎಚ್ಚೆತ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಇನ್ಮೇಲಾದರೂ ಎಚ್ಚೆತ್ತು ಈ ರೋಗಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಸ್ವಚ್ಛತೆಯನ್ನು ಕಾಪಾಡುವಂತಹ ಕೆಲಸವನ್ನು ಮಾಡ್ತಾರ ಕಾದ್ ನೋಡ್ಬೇಕು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ಮಾದೇಶ ಆನೆಕಲ್ ಪಬ್ಲಿಕ್ ಟಿವಿ ಬೆಂಗಳೂರು